ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ಸಮಾಜ ವಿಜ್ಞಾನ, ಅಧ್ಯಾಯ 11, ಭೂಮಿ ನಮ್ಮ ಜೀವಂತ ಗ್ರಹ. ಇದರೊಳಗೆ ಜಿಯೋಗ್ರಫಿ ರಿಲೇಟೆಡು ನಿಮ್ಗೆ ಅಭ್ಯಾಸ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಈ ಅಧ್ಯಾಯನ ಎಂಡ್ತನ ನೋಡ್ಕೊಡ್ರಿ, ವಿಡಿಯೋನ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಫಸ್ಟ್ ನಮ್ಮ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಉಳಿದ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಬನ್ನಿ, ಫಸ್ಟ್ ಕ್ವಶನ್ಸ್. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ಇದೆ ಅಂತ ಕ್ವಶನ್ಸ್ ಇದೆ. 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಇದೆ. ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಅಂತ ಕ್ವಶನ್ಸ್ ಇದೆ. ಭೂಮಿಯನ್ನು ನಾವು ಭೂಮ್ಯಾಕಾರ ಅಂತ ಕರಿತೀವಿ, ಅಥವಾ ಗೋಳಾಕಾರ, ಇಲ್ಲಾಂದ್ರೆ ಇದನ್ನು ಜಿಯಾಡ್ ಆಕಾರದಲ್ಲಿ ಕೂಡ ಅಂತೇಳಿ ಕೂಡ ಕರೀತಾರೆ. ಭೂಮಿಯ ಸಮವಾಚಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ ಅಷ್ಟು ಇದೆ. ಹಾಗಾದರೆ 12,756 ಕಿಲೋಮೀಟರ್ ಮತ್ತು 12,714 ಕಿಲೋಮೀಟರ್ ಅಂತೇಳಿ ನೀವು ಬರೀಬೇಕಾಗ್ತದೆ. 23 ವರಿ, ಅದು 23 ವರಿ ಉತ್ತರ ಅಕ್ಷಾಂಶ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ. ಅದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಇದನ್ನು ಕರಿತೀವಿ. ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಅಂತ ಕ್ವಶನ್ಸ್ ಇದೆ. 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ? ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ, ಹೀಗಾಗಿ ಈ ಭೂಮಿಯನ್ನು ಜೀವಂತ ಗ್ರಹ ಅಂತೇಳಿ ಕರೆಯುತ್ತಾರೆ. ಉತ್ತರಾರ್ಧ ಗೋಳವನ್ನು ಭೂಪ್ರಧಾನ ಗೋಳ ಎಂದು ಹಾಗೂ ದಕ್ಷಿಣಾರ್ಧ ಗೋಳವನ್ನು ಪ್ರಧಾನದಲ್ಲಿ ಏಕೆ ಕರೆಯುತ್ತಾರೆ, ಅಥವಾ ಜಲಪ್ರಧಾನ ಗೋಳ ಅಂತೇಳಿ ಏಕೆ ಕರೆಯುತ್ತಾರೆ? ಉತ್ತರಾರ್ಧ ಗೋಳದಲ್ಲಿ 60% ಅಷ್ಟು ಭಾಗ ಭೂಭಾಗ ಮತ್ತು 40%ಷ್ಟು ಜಲಭಾಗ ಇರುವುದರಿಂದ ಭೂಪ್ರಧಾನ ಗೋಳ ಅಂತೇಳಿ ಕರೆದ್ರೆ, ಇನ್ನು ದಕ್ಷಿಣಾರ್ಧ ಗೋಳದಲ್ಲಿ 81% ಭಾಗದಷ್ಟು ಜಲರಾಶಿ ಇದ್ದು 19%ರಷ್ಟು ಭಾಗ ಭೂಭಾಗವಿದೆ. ಇದರಿಂದ ಇದನ್ನು ಜಲಪ್ರಧಾನ ಅಂತೇಳಿ ಕರೀತಾರೆ. ಅಕ್ಷಾಂಶಗಳು ಮತ್ತು ರೇಖಾಂಶಗಳೆಂದರೇನು ಅಂತ ಕ್ವಶನ್ಸ್ ಇದೆ. ಅಕ್ಷಾಂಶಗಳಂದರೆ ಭೂಮಿಯ ಮೇಲೆ ಪೂರ್ವ ಪಶ್ಚಿಮಾಭಿಮುಖವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತೇಳಿ ಕರಿತೀವಿ. ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳಂತೇಳಿ ಕರೆಯುತ್ತೇವೆ. ಸ್ಥಾನಿಕ ಬೆಳೆ ಮತ್ತು ಪ್ರಮಾಣ ಬೆಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಇದೆ. ಒಂದು ಸ್ಥಳದ ರೇಖಾಂಶ ಅಥವಾ ಇಲ್ಲಿ ಸ್ಥಾನಿಕ ಬೆಳೆ ಈ ಸೈಡ್ ಬರೀರಿ, ನೆಕ್ಸ್ಟ್ ಈ ಕಡೆ ಪ್ರಮಾಣ ಬೆಳೆ. ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಗುಣವಾಗಿ ನಿರ್ಧರಿಸುವ ಬೆಳೆಯನ್ನು ಸ್ಥಾನಿಕ ಬೆಳೆ ಎನ್ನುವರು. ಸೂರ್ಯನ ನೇರವಾದ ಕಿರಣಗಳು ಯಾವ ರೇಖಾಂಶದ ಮೇಲೆ ಬೀಳುತ್ತವೆಯೋ ಆ ರೇಖಾಂಶದ ಸಮಯ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ಈ ಕಡೆ ಪ್ರಮಾಣದ ಬೆಳೆ ಒಳಗಡೆ ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರ್ತವೆ. ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ. ಇದನ್ನು ಪ್ರಮಾಣ ಬೆಳೆ ಎನ್ನುವರು. ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ. ಹಾಗಾದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತ ಕ್ವಶನ್ಸ್ ಇದೆ. ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗಿರುವ ಮತ್ತು ಭೂಭಾಗವನ್ನು ತಪ್ಪಿಸುವ ಸಲುವಾಗಿ ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆದಿರುವ 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಹೇಳ್ತಾರೆ. ಇದು ಹೊಸ ದಿನ ಈ ರೇಖೆಯಿಂದ ಪ್ರಾರಂಭ ಆಗ್ತದೆ ಅಂತೇಳಿ ನಮ್ಗೆ ಗೊತ್ತಿರಲಿ. ಹಾಗಾದರೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ನೀವು ಕೂಡ ಅರ್ಥವನ್ನು ಬರೀರಿ ಅಂತಿದ್ದಾವೆ. ವಿಶಿಷ್ಟ ಗ್ರಹ. ಸೌರವ್ಯೂಹದಲ್ಲಿ ಇರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ, ಹೀಗಾಗಿ ಇದನ್ನು ವಿಶಿಷ್ಟ ಗ್ರಹ ಅಂತೇಳಿ ಕರೀತಾರೆ. ಭೂಮಿಯ ಗಾತ್ರ. ಭೂಮಿಯು 5ನೇ ದೊಡ್ಡ ಗ್ರಹ, ಅಂದರೆ ಸ್ಥಾನದಲ್ಲಿ ಅಂದರೆ 3ನೇ ಸ್ಥಾನದಲ್ಲಿದೆ, ಅದರ ದೊಡ್ಡದಲ್ಲಿ 5ನೇ ದೊಡ್ಡ ಗ್ರಹ. ಭೂಮಿಯ ವ್ಯಾಸವು ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದೆ ಮತ್ತು ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಭೂಮಿಯು ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಕಿಲೋಮೀಟರ್ ಅಷ್ಟಿದೆ. ಭೂಮ್ಯಾಕಾರ. ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ, ಹೀಗಾಗಿ ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಎನ್ನುವರು. ಇನ್ನು ಭೂಖಂಡಗಳು. ಭೂಮಿಯ ನೆಲಭಾಗಗಳನ್ನು ಭೂಖಂಡಗಳು ಎಂದು ಕರೆಯುತ್ತಾರೆ. ಭೂಮಿಯ ಮೇಲೆ 7 ಖಂಡಗಳಿವೆ. ಪ್ರಧಾನ ರೇಖಾಂಶ. 0 ಡಿಗ್ರಿ ರೇಖಾಂಶವು ಇಂಗ್ಲೆಂಡಿನ
ಗ್ರೀನ್ವಿಚ್ ದ್ವೀಪದ ಮೂಲಕ ಹಾದು ಹೋಗಿದೆ. ಇದನ್ನು ಪ್ರಧಾನ ರೇಖಾಂಶ ಎನ್ನುವರು. ಭಾರತದ ಪ್ರಮಾಣ ವೇಳೆ. ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದನ್ನು ಭಾರತದ ಪ್ರಮಾಣದ ವೇಳೆ ರೇಖಾಂಶ ಎನ್ನುವರು. ಇಲ್ಲಿಗೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮ್ಗೆ ಅಭ್ಯಾಸದಲ್ಲಿ ಕೇಳ್ತಾನೆ. ಇವೆಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಇನ್ನು ಮುಂದಿನ ಅಭ್ಯಾಸಗಳನ್ನು ಅಥವಾ ಮುಂದಿನ ಪಾಠಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಿರ್ತೀನಿ. ಫಸ್ಟ್ ಟೈಮ್ ಯಾರ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ